ಅನೈತಿಕ ಸಂಬಂಧದ ಸಂಶಯದಲ್ಲಿ ಪತ್ನಿ ಸಹೋದರನಿಂದ ಭಾವಣ ಹತ್ಯೆ ಪತ್ನಿ ಸಹೋದರ ತನ್ನ ಸಹೋದರಿಯ ಪತಿಯನ್ನು ಮಾರಾಕಸ್ತ್ರಗಳಿಂದ ಕತ್ತು ಕೊಯ್ದು ಕೊಲೆ ಮಾಡಿರುವ ಘಟನೆ ಚಿಕ್ಕೋಡಿ ಪಟ್ಟಣದ ವಿದ್ಯಾನಗರದ ಹತ್ತಿರ ಗಣೇಶನಗರದಲ್ಲಿ ನಡೆ ಶನಿವಾರ ಸಂಜೆ ನಡೆದಿದೆ ಮೃತನನ್ನು ಜೈನಾಪುರ ಗ್ರಾಮದ ಮಾಜಿ ಸೈನಿಕ ಹಾಗೂ ಕ್ರಷರ ಮಾಲೀಕನಾದ ಇರಗೌಡ ಶಿವಪುತ್ರ ಟೊಪ್ಪುಗೋಳು ವಯಸ್ಸು ನಲವತ್ತೈದು ಎಂಬಾತನನ್ನು ಚಿಕ್ಕೋಡಿ ಪಟ್ಟಣದ ಗಣೇಶ ನಗರದ ಮನೆಯಲ್ಲಿ ಕೊಲೆ ಮಾಡಲಾಗಿದೆ ಸಂಜಯ್ ಭಾಕ್ರೆ ಅಂತ ಸಂಶಯಿತ ಆರೋಪಿಯ ಹೆಸರು ತನ್ನ ಪತ್ನಿ ಜೊತೆ ಅನೈತಿಕ ಸಂಬಂಧದ ಸಂಶಯದಲ್ಲಿ ಸಂಜಯ್ ತನ್ನ ಭಾವನ ಕೊಲೆ ಮಾಡಿದ್ದಾನೆ ಎಂದು ಪೊಲೀಸರು ತಿಳಿಸಿದ್ದಾರೆ ಮೂಲತಃ ಜೈನಾಪುರ ಗ್ರಾಮದವರಾದ ಮಾಜಿ ಸೈನಿಕ ಇರಗೌಡ ಇವರು ಚಿಕ್ಕೋಡಿಯಲ್ಲಿ ಮನೆ ಕಟ್ಟಿಕೊಂಡು ಅನೇಕ ವರ್ಷಗಳಿಂದ ತನ್ನ ಪತ್ನಿ ಹಾಗೂ ಮಕ್ಕಳ ಜೊತೆ ವಾಸವಾಗಿದ್ದರು ಈ ಗಣೇಶ ನಗರದ ಗಣಪತಿ ಮಂಡಳದ ಅಧ್ಯಕ್ಷರಾಗಿದ್ದರು ಚಿಕ್ಕೋಡಿ ಪೊಲೀಸರು ಪ್ರಕರಣ ದಾಲ್ ದಾಖಲಿಸಿಕೊಂಡು ತನಿಖೆ ಮುಂದುವರಿಸಿದ್ದಾರೆ ಸ್ಥಳಕ್ಕೆ ಸಿ ಪಿ ಐ ವಿಶ್ವನಾಥ್ ಚೌಗ್ಲಾ ಹಾಗೂ ಪಿ ಎಸ್ಐ ಬಸನಗೌಡ ನೀರ್ಲಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು